ভয়ঙ্কর চেহারা লিখেন নোড়ি ಒಂದು ಪೇರಳೆ ಹಣ್ಣನ್ನು ತಿಂತೇನೆ ನೋಡಿ ಈ ಥರ ಇದ್ದರೆ ತುಂಬನೇ ಟೇಸ್ಟ್ ಆಗಿರ್ತದೆ ತಿನ್ನಲಿಕ್ಕೆ ಒಂದು ದೊಡ್ಡದು ಹರಳಿದೆ ಇನ್ನೊಂದು ಸಣ್ಣದು ಮುಗ್ಗಿದೆ ಅದರಲ್ಲಿ ಇದು ಪದಾರ್ಥ ಮಾಡ್ತಾರಾ ಇಲ್ವಾ ಗೊತ್ತಿಲ್ಲ ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಬೆಳಗಿಂದಲೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಇವಾಗ ಪಪ್ಪಾಯಿ ಹಣ್ಣಾಗಿದೆ ಅದನ್ನು ಕೊಯ್ಯಲಿಕ್ಕೆ ಅಂತೇಳಿ ನಾನು ಪಪ್ಪಾಯಿ ಮರದ ಹತ್ತಿರ ಬಂದಿದ್ದೇನೆ ಹಾಗೆ ಇವಾಗ ಕೊಯ್ಯೋಣ ಎರಡು ಪಪ್ಪಾಯಿ ಇದೆ ನೋಡಬೇಕು ಚೆನ್ನಾಗಿದೆಯಾ ಇಲ್ವಾ ಅಂತೇಳಿ ಅದನ್ನು ಇವಾಗ ಕೊಯ್ತೇನೆ ಹಾಗೆಯೇ ಸೋರೆಕಾಯಿ ಕೂಡ ಬೆಳೆದಿದೆ ಅದನ್ನು ಕೂಡ ಇವಾಗ ಒಂದು ಕೊಯ್ಯಬೇಕು ಪದಾರ್ಥ ಮಾಡಲಿಕ್ಕಾಗ್ತದಲ್ವಾ ಹಾಗೆ ಅದನ್ನು ಇವಾಗ ಕೊಯ್ತೇನೆ ನೋಡಿ ಪಪ್ಪಾಯಿ ಸ್ವಲ್ಪ ಮೇಲ್ಗಡೆ ಇದೆ ನೋಡಿ ಹಣ್ಣಾಗ್ತಾ ಬಂದಿದೆ ನೋಡಿ ಹಣ್ಣಾಗಿದೆ ಹಾಗೇನೆ ನೋಡಿ ಇಲ್ಲಿ ಸೋರೆಕಾಯಿ ಇದೆ ಇವಾಗ ಇದನ್ನು ಕೊಯ್ತೇನೆ ಇವತ್ತು ಇದರಿಂದ ಒಂದು ಪಲ್ಯ ಮಾಡಬೇಕು ಒಂದು ಇಲ್ಲಿದೆ ಇನ್ನೊಂದು ಇಲ್ಲಿದೆ ಇದು ಸ್ವಲ್ಪ ಸಣ್ಣದು ನಾಳೆ ನಾಡ್ದಿಗೆ ಆಗ್ತದೆ ಮತ್ತು ಅಲ್ಲೊಂದಿದೆ ನೋಡಿ ಹಾಗೆ ಒಂದು ಮೂರಿದೆ ಇವಾಗ ನಾನು ಒಂದು ಕೊಯ್ತೇನೆ ಮತ್ತು ಉಳಿದನ್ನು ನಾಳೆ ನಾಡ್ದು ಹಾಗೆ ಒಂದೊಂದು ಕೊಯ್ದು ಪಲ್ಯ ಮಾಡಲಿಕ್ಕಾಗ್ತದೆ ನೋಡಿ ಇವಾಗ ಒಂದು ಸೋರೆಕಾಯಿಯನ್ನು ಕೊಯ್ದೆ ತುಂಬ ಚೆನ್ನಾಗಿದೆ ಎಳೆತ್ತಾಗಿ ಇದರಿಂದ ಒಂದು ಪಲ್ಯ ಮಾಡಬೇಕು ಹಾಗೆ ಇನ್ನು ಹಾಗೆ ಪಪ್ಪಾಯನ್ನು ಕೂಡ ಕೊಯ್ಬೇಕು ಬೆಕ್ಕು ಕೂಡ ನನ್ನ ಜೊತೆನೇ ಬಂದಿದೆ ನೋಡಿ ಮಿಯಾ ನೋಡಿ ನಾನು ಕರ್ದಾಗ ಓಡಿ ಓಡಿ ಬರ್ತಾ ಇದೆ ಇವಾಗ ಮಳೆ ಸಾರಿ ತಂದು ನೆಟ್ಟಿದ್ದೆ ಮಳೆಗಾಲದಲ್ಲಿ ಇವಾಗ ಹೂವಾಗಿದೆ ನೋಡಿ ತುಂಬಾ ಚೆನ್ನಾಗಿದೆ ಹೂ ಕಲರ್ ತುಂಬ ಇಷ್ಟ ಆಯಿತು ನೋಡಿ ಹಾಗೆ ಈ ಸಲ ಸ್ವಲ್ಪ ಗಾರ್ಡನಿನ ಕೆಲಸ ಕೂಡ ಮಾಡಬೇಕು ಇವಾಗ ಮಳೆ ಕೆಲವೊಮ್ಮೆ ಬರ್ತದೆ ಮಳೆ ಬಿಡ್ತದೆ ಕಂಟಿನ್ಯೂಸ್ ಆಗಿ ಮಳೆ ಬರೋದಿಲ್ಲ ಇವತ್ತು ತುಂಬಾ ಚೆನ್ನಾಗಿ ಬಿಸಿಲು ಬಿದ್ದಿದೆ ಹಾಗೆ ನೋಡಬೇಕು ಸರಿಯಾಗಿ ಮಳೆ ಸ್ಟಾರ್ಟ್ ಆದಮೇಲೆ ಸ್ವಲ್ಪ ಗಾರ್ಡನಿಂಗ್ ಕೆಲಸ ಎಲ್ಲ ಮಾಡಬೇಕು ಹೂವಿನ ಗಿಡನೇ ಹೂವಿನ ಗಿಡಗಳನ್ನೆಲ್ಲ ನೆಡಬೇಕು ನೋಡಿ ಆ ಕಡೆ ಎಲ್ಲ ಇದೆ ಹೇಗಿದೆ ನೋಡಿ ಹೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಆದರೆ ಮಳೆ ಬಂದಮೇಲೆ ಸ್ವಲ್ಪ ಹೂ ಕಡಿಮೆ ಆಯಿತು ಮೇಲಿರುವ ಪಪ್ಪಾಯ ನನಗೆ ಎಟಕುವುದಿಲ್ಲ ಕೆಳಗಿರುವಾಗ ಕುಯ್ತಿದ್ದೆ ಇವಾಗ ಮೇಲೆ ಹೋಗಿದೆ ಇಲ್ಲದಿದ್ರೆ ಚಾನೇ ಹೆಚ್ಚಾಗಿ ಕುಯ್ತಿದ್ದೆ ಇವತ್ತು ನಾನು ಕುಯ್ತೇನೆ ಒಂದು ಚೇರ್ ತಂದು ಇಟ್ಟಿದ್ದೇನೆ ಭಯ ಆಗ್ತದೆ ಚೇರಲ್ಲಿ ನೋಡಿ ಒಂದು ಕೊಯ್ದೆ ಇವಾಗ ಸೋರೆಕಾಯಿ ಪಪ್ಪಾಯನ್ನೆಲ್ಲ ಕೊಯ್ದು ತಗೊಂಡು ಬಂದೆ ಹಾಗೆ ದನವನ್ನು ಜಾನುವಾರು ಮೇಲ್ಗಡೆ ಕಟ್ಟಿದ್ದಾರೆ ಈಗ ಹೋಗಿ ದನವನ್ನು ತರಬೇಕು ಯಾಕೆಂದರೆ ತುಂಬಾ ಬಿಸಿಲು ಬಂತು ಇವಾಗ ಜಾಸ್ತಿ ಬಿಸಿಲಿದ್ರೆ ಅದಕ್ಕೆ ಸಹಿಸ್ಲಿಕ್ಕೆ ಆಗೋದಿಲ್ಲ ಹಾಗೆ ಇವಾಗ ಹೋಗಿ ದನವನ್ನು ತರ್ತೇನೆ
ಇವಾಗ ಸುಬ್ಬಿಯನ್ನು ತಂದು ಕಟ್ಟಿಯಾಯಿತು ಇನ್ನು ಅದಕ್ಕೆ ಸ್ವಲ್ಪ ಹುಲ್ಲು ಹಾಕಬೇಕು ಇವಾಗ ಸ್ವಲ್ಪ ನೀರು ಕುಡಿತಾ ಇದೆ ಸುಬ್ಬಿ ಇವಾಗ ಹೊರಗಡೆ ಏನು ಹುಲ್ಲಾಗಲಿಲ್ಲ ಅದಕ್ಕಾಗಿ ಸುಮ್ಮನೆ ಜಸ್ಟ್ ಕಟ್ಟುದಷ್ಟೇ ಹೊರಗಿನ ಗಾಳಿಗೆ ಒಂದು ಕೈ ಕಾಲು ಸಡಿಲಾಗಲಿ ಅಂತ ಕಟ್ಟುದು ಹಾಗೆ ಇವಾಗ ಒಳಗೆ ಕಟ್ಟಿ ಆದ್ಮೇಲೆ ಅದಕ್ಕೆ ಸ್ವಲ್ಪ ಹುಲ್ಲು ಹಾಕಿದೆ ಇವಾಗ ಸೋರೆಕಾಯನ್ನ ತಗೊಂಡು ಬಂದೆ ಈಗ ಇದರಿಂದ ಒಂದು ಪಲ್ಯವನ್ನು ಮಾಡ್ತೇನೆ ಅದಕ್ಕಿಂತ ಮೊದಲು ಫ್ರೆಂಡ್ಸ್ ಯಾರು ನನ್ನ ಚಾನೆಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವಿಡಿಯೋಸ್ ಅನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗಾದ್ರೆ ಇವತ್ತಿನ ವ್ಲಾಗ್ ಅನ್ನು ಕಂಟಿನ್ಯೂ ಮಾಡೋಣ ಇವಾಗ ಇದರ ಸಿಪ್ಪೆಯನ್ನು ತೆಗೆದು ಬೇಗ ಬೇಗನೆ ಒಂದು ಸಿಂಪಲ್ ಆದ ಪಲ್ಯವನ್ನು ಮಾಡ್ತೇನೆ ಇವಾಗ ಸಿಪ್ಪೆನೆಲ್ಲ ತೆಗೆದಾಯ್ತು ನಾನು ಕಟ್ ಮಾಡ್ತೇನೆ ನೋಡಿ ತುಂಬಾ ಎಳೆತ್ತಾಗಿ ಚೆನ್ನಾಗಿದೆ ಇವಾಗ ಈ ಸೋರೆಕಾಯನ್ನು ನಾನು ಸಪೂರವಾಗಿ ಕಟ್ ಮಾಡ್ತಾ ಇದ್ದೇನೆ ಇವಾಗ ಕಟ್ ಮಾಡಿ ಚೆನ್ನಾಗಿ ತೊಳೆದು ತಗೊಂಡಿದ್ದೇನೆ ಇವಾಗ ಇದಕ್ಕೆ ಕಾಯಿಮೆಣಸು ಹಾಗೂ ನೀರುಳ್ಳಿಯನ್ನು ಕಟ್ ಮಾಡಿ ಹಾಕ್ತೇನೆ ನೋಡಿ ಇಲ್ಲಿ ಒಂದು ನೀರುಳ್ಳಿ ಹಾಗೂ ಮೂರು ಕಾಯಿಮೆಣಸನ್ನು ಕಟ್ ಮಾಡಿ ತಗೊಂಡಿದ್ದೇನೆ ಇದನ್ನ ಇವಾಗ ನಾನು ಪಲ್ಯಕ್ಕೆ ಹಾಕ್ತೇನೆ ಪಲ್ಯಕ್ಕೆ ಬೇಕಾಗುವಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೇನೆ ಜಾಸ್ತಿ ನೀರು ಹಾಕೋದು ಬೇಡ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನಾನು ನೀರನ್ನು ಹಾಕ್ತಾ ಇದ್ದೇನೆ ಇದು ತುಂಬ ಎಳೆತ್ತಾದ ಕಾರಣ ಬೇಗನೆ ಬೇಯುತ್ತದೆ ಕೂಡ ಇವಾಗ ಇದನ್ನು ನಾನು ಬೇಯಿಸ್ಲಿಕ್ಕೆ ಇಡ್ತೇನೆ ಇವಾಗ ಸೋರೆಕಾಯಿಯನ್ನು ಕಟ್ ಮಾಡಿ ಬೇಯಿಸ್ಲಿಕ್ಕೆ ಇಟ್ಟಾಯಿತು ಹಾಗೆ ಇವಾಗ ಒಂದು ತೆಂಗಿನಕಾಯಿ ಸುಳಿಯಲಿಕ್ಕೆ ಅಂತೇಳಿ ಹೊರಗಡೆ ಬಂದಿದ್ದೇನೆ ಮಳೆ ಕೂಡ ಬರ್ತಾ ಇದೆ ನೋಡಿ ಈ ಮಳೆ ಬರುವಾಗ ನಾನು ಮಾತಾಡಿದಷ್ಟು ಕ್ಲಿಯರ್ ಆಗಿ ಕೇಳಿಸ್ಲಿಕ್ಕಿಲ್ಲ ಮತ್ತೇನು ಮಾಡೋದು ಮಾತಾಡಲೇಬೇಕಲ್ವಾ ಮಳೆ ಸೌಂಡ್ ಕೂಡ ಇದೆ ನೋಡಿ ಮಳೆ ಬರ್ತಾ ಇದೆ ಜೋರಾಗಿ ಇವಾಗ ಒಂದು ತೆಂಗಿನಕಾಯಿಯನ್ನು ಸುಳಿತೇನೆ ನಾನು ತೆಂಗಿನಕಾಯಿಯನ್ನು ಇದರಲ್ಲಿ ಸುಳಿಯುದು ಇದರಲ್ಲಿ ಸ್ವಲ್ಪ ಫಾಸ್ಟ್ ಆಗಿ ಆಗ್ತದೆ ತೆಂಗಿನಕಾಯನ್ನು ಸುಳಿದಾಯಿತು ಈಗ ನಾನು ಇದನ್ನು ಕಟ್ ಮಾಡಿ ಬೇಗನೆ ಇದನ್ನು ನಾನು ತುರಿದು ತಗೊಳ್ತೇನೆ ಸೋರೆಕಾಯಿ ಕೂಡ ಬೇಗನೆ ಬೇಯ್ತದೆ ಅಲ್ವಾ ಅದರೊಳಗೆ ಇದನ್ನು ತುರಿದು ತಗೊಂಡಾಗಬೇಕು ಇವಾಗ ನೋಡಿ ಸೋರೆಕಾಯಿ ಬೇಯ್ತಾ ಇದೆ ನೋಡಿ ತುಂಬ ಕಡಿಮೆ ನೀರು ಹಾಕಿದೆ ಅರ್ಧ ಗ್ಲಾಸ್ ಆದಷ್ಟು ಆದರೂ ಕೂಡ ನೋಡಿ ನೀರಷ್ಟು ಬಿಟ್ಟಿದೆ ನೋಡಿ ಸ್ವಲ್ಪ ಬೇಯಲಿಕ್ಕಿದೆ ಇವಾಗ ತೆಂಗಿನಕಾಯನ್ನು ತುರಿದು ತಗೊಂಡೆ ನಾನೊಂದು ಅರ್ಧ ಕಪ್ ಆಗುವಷ್ಟು ಕಾಯಿ ತುರಿಯನ್ನು ತಗೊಂಡಿದ್ದೇನೆ ಇವಾಗ ಇದನ್ನು ನಾನು ಸೋರೆಕಾಯಿಗೆ ಹಾಕ್ತೇನೆ ಇವಾಗ ಸೋರೆಕಾಯಿ ಪಲ್ಯ ಬೆಂದಿತ್ತು ನಾನೀಗ ಒಂದು ಅದಕ್ಕೆ ಒಗ್ಗರಣೆಯನ್ನು ಹಾಕ್ತಾ ಇದ್ದೇನೆ ಅದಕ್ಕೊಂದು ಒಗ್ಗರಣೆಯನ್ನು ಹಾಕ್ತಾ ಇದ್ದೇನೆ ಒಗ್ಗರಣೆಗೆ ನಾನು ಎಣ್ಣೆ ಸಾಸಿವೆ ಕರಿಬೇವು ಹಾಗೂ ಒಣಮೆಣಸನ್ನು ಹಾಕಿದ್ದೇನೆ
ನೋಡಿ ಫ್ರೆಂಡ್ಸ್ ರುಚಿಯಾದ ಹಾಗೂ ತುಂಬಾನೇ ಸಿಂಪಲ್ ಆಗಿ ಮಾಡಿದ ಸೋರೆಕಾಯಿ ಪಲ್ಯ ರೆಡಿ ಆಯ್ತು ಇವಾಗ ಮಧ್ಯಾಹ್ನಕ್ಕೆ ಪಲ್ಯ ರೆಡಿ ಆಯ್ತು ಸ್ವಲ್ಪ ಪೇರಳೆ ಹಣ್ಣು ಇದೆ ಕೆಲವೆಲ್ಲ ಹಣ್ಣಾಗ್ತಾ ಬಂದಿದೆ ನಿನ್ನೆ ಸಾಯಂಕಾಲ ನೋಡಿದ್ದು ಇವಾಗ ಬೆಳಿಗ್ಗೆ ಆಗುವಾಗ ಇಲ್ಲ ಎಲ್ಲ ತಿಂದು ಕೆಳಗೆ ಹಾಕಿದೆ ಇವಾಗ ಮೇಲ್ಗಡೆ ಸ್ವಲ್ಪ ನಿನ್ನೆ ನೋಡಿದ್ದೆ ಇವತ್ತು ನೋಡಬೇಕು ಇವಾಗ ಇದೆ ಅಂತ ಹೇಳಿ ಹಾಗೆ ನಾನು ಇವಾಗ ಮೇಲ್ಗಡೆ ಹೋಗ್ತೇನೆ ನಮ್ಮ ಎಲೆಟರ್ ಟೆರೆಸ್ ಅಲ್ಲಿ ಇದ್ರೆ ನಮಗೆ ಸರಿಯಾಗಿ ಅಟಕ್ತದೆ ಹಾಗೆ ಇವಾಗ ಕೊಯ್ಲಿಕ್ಕೆ ಅಂತ ಹೇಳಿ ಮೇಲ್ಗಡೆ ಹೋಗ್ತಾ ಇದ್ದೇನೆ ಇವಾಗ ಮಳೆ ಬಂದ್ರೆ ನಡಿಲಿಕ್ಕೆ ಸ್ವಲ್ಪ ಭಯ ಆಗ್ತದೆ ನೀರು ಇರ್ತದೆ ಅಲ್ವಾ ಎಲ್ಲ ಕಡೆ ನೋಡಿ ಇವಾಗ ಇದೆಲ್ಲ ಹಣ್ಣಾಗ್ತಾ ಬಂತು ಇದನ್ನ ಇಲ್ಲಿ ಬಿಟ್ರೆ ನಾಳೆ ಆಗುವಾಗ ಎಲ್ಲ ಬಾವಲಿ ತಿಂದು ಮುಗಿಸ್ತದೆ ಅದಕ್ಕಾಗಿ ನಾನು ಕೊಯ್ಯಿದು ನೋಡಿ ಈ ತರ ಹಣ್ಣದು ತಿನ್ನಲಿಕ್ಕೆ ತುಂಬಾನೇ ಒಳ್ಳೆದಾಗ್ತದೆ ಜಾಸ್ತಿ ಹಣ್ಣಾದರೂ ಒಳ್ಳೆದಾಗೋದಿಲ್ಲ ನೋಡಿ ಇಲ್ಲಿ ಕೂಡ ಒಂದು ಹಣ್ಣಾಗಿದೆ ಈ ಕಡೆ ಕೂಡ ಒಂದಿದೆ ಅದನ್ನ ಕೂಡ ಕೊಯ್ತೇನೆ ನೋಡಿ ಗಿಳಿ ಕೂಡ ಬಂದು ಕೂತಿದೆ ಇವಾಗ ಪೆರಳೆ ಹಣ್ಣು ತಿನ್ನಲಿಕ್ಕೆ ಇವಾಗ ನೋಡಿ ಮೇಲ್ಗಡೆಯಿಂದ ನಾನು ನಾಲ್ಕು ಪೆರಳೆ ಹಣ್ಣನ್ನು ಕೊಯ್ದೆ ಇನ್ನು ಇದೆ ನೋಡೋಣ ಮತ್ತೆ ಸಾಧ್ಯವಾದರೆ ಮತ್ತೆ ಕೊಯ್ತೇನೆ ಹಾಗೆ ಇವಾಗ ಮೇಲ್ಗಡೆಯಿಂದ ನಾಲ್ಕು ಸಿಕ್ಕಿತ್ತು ಇನ್ನು ಕೆಳಗಡೆಯಿಂದ ಕೂಡ ತುಂಬಾನೇ ಕೊಯ್ಲಿಕ್ಕಿದೆ ಅದನ್ನು ಕೂಡ ಕೊಯ್ಯಬೇಕು ಹೆಚ್ಚಿನ ಕೆಲಸ ಆಯ್ತು ಹಾಗೆ ಇವಾಗ ತೋಟಕ್ಕೆ ಹೋಗ್ತಾ ಇದ್ದೇನೆ ಹುಲ್ಲು ತಗೊಂಡು ಬರಲಿಕ್ಕೆ ಈಗ ಮಳೆ ಸ್ವಲ್ಪ ಕಡಿಮೆ ಆಗಿದೆ ಹಾಗಾಗಿ ಬೇಗ ಬೇಗನೆ ಹುಲ್ಲು ತೆಗಿಬೇಕು ಹುಲ್ಲು ತೆಗೆದು ಮತ್ತೆ ಉಳಿದ ಕೆಲಸವನ್ನೆಲ್ಲ ಕಂಟಿನ್ಯೂ ಮಾಡೋದು ಇವಾಗ ನೋಡಿ ಮಳೆ ಬಂದ ಮೇಲೆ ತುಂಬಾ ಚೆನ್ನಾಗಿ ಹುಲ್ಲು ಬೆಳೆದಿದೆ ಹುಲ್ಲಿನ ಕೆಲಸ ಆಯ್ತು ಇನ್ನು ಮನೆಗೆ ಹೋಗೋದು ಸ್ವಲ್ಪ ಸ್ವಲ್ಪ ಮಳೆ ಬಂದರೂ ಸೆಕೆ ತುಂಬಾ ಜಾಸ್ತಿ ಇದೆ ಇನ್ನೂ ಕೂಡ ತಂಪಾಗಲಿಲ್ಲ ಹಾಗೆ ಹುಲ್ಲಿನ ಕೆಲಸ ಆಯಿತು ಇವಾಗ ತುಂಬಾ ಸೆಕೆ ಆಗ್ತಾ ಇದೆ ಇನ್ನು ಮನೆಗೆ ಹೋಗೋದು ಇವಾಗ ಹುಲ್ಲನ್ನು ತಗೊಂಡು ಮನೆಗೆ ಬಂದೆವು ನಾನೀಗ ನಿಮ್ಗೆ ಏನನ್ನು ತೋರಿಸ್ಬೇಕು ಕೆಲವರಿಗೆಲ್ಲ ಗೊತ್ತುಂಟು ಕೆಲವರೆಲ್ಲ ನೋಡಿರ್ತಾರೆ ಹಳ್ಳಿಯಲ್ಲಿರುವವರು ಹೆಚ್ಚಿನವರು ನೋಡ್ತಾರೆ ಆದರೆ ಇವತ್ತು ನಮ್ಮನೆಯಲ್ಲಿ ಕೂಡ ಒಂದು ದೊಡ್ಡದು ಸಿಕ್ಕಿದೆ ಜಾನವರು ತೋರಿಸಿದ್ರು ನನಗೆ ನಾನು ಇವಾಗ ನಿಮಗೆ ತೋರಿಸ್ತೇನೆ ಇದು ದನದ ಗೊಬ್ಬರ ಹಾಕಿದ್ದೆವು ನಾವು ಹಾಗೆ ಆ ಗೊಬ್ಬರದಲ್ಲಿ ನೋಡಿ ಇದೊಂದು ದೊಡ್ಡ ಅಣಬೆ ಬಂದಿದೆ ನೋಡಿ ಒಂದು ದೊಡ್ಡದು ಹರಳಿದೆ ಇನ್ನೊಂದು ಸಣ್ಣ ಮುಗ್ಗಿದೆ ಅದರಲ್ಲಿ ಇದು ಪದಾರ್ಥ ಮಾಡ್ತಾರಾ ಇಲ್ವಾ ಗೊತ್ತಿಲ್ಲ ಆದರೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಈ ಕೊಡೆ ನೋಡಲಿಕ್ಕಂತೂ ಖುಷಿಯಾಗ್ತದೆ ಹಳ್ಳಿ ಕಡೆ ಎಲ್ಲ ಹೆಚ್ಚಾಗಿ ನಮಗೆ ಪದಾರ್ಥ ಮಾಡುವ ಅಣಬೆ ಎಲ್ಲ ಸಿಗ್ತದೆ ನೋಡಿ ಇದು ಪದಾರ್ಥ ಮಾಡ್ತಾರೆ ಇಲ್ವಾ ಅಂತ ಗೊತ್ತಿಲ್ಲ ಇದು ಹಟ್ಟಿ ಗೊಬ್ಬರದಲ್ಲಿ ಬೆಳೆದಿದೆ ನಾನು ಇವಾಗ ಇದನ್ನು ತೆಗಿತೇನೆ ನೋಡಿ ಅದು ಹಟ್ಟಿ ಗೊಬ್ಬರದಲ್ಲಿ ಮೇಲ್ಭಾಗದಲ್ಲಿ ಬೆಳೆದಿತ್ತು ನೋಡಿ ನೋಡಿ ಈ ಥರ ಇದೆ ತುಂಬಾ ಚೆನ್ನಾಗಿದೆ ನೋಡಿ ನೋಡ್ಲಿಕ್ಕಂತೂ ಸೂಪರ್ ಆಗಿದೆ ನೋಡಿ ಅಡಿಭಾಗದಲ್ಲಿ ಈ ಥರ ಇದೆ ನೋಡಿ ಮೊಗ್ಗಂತೂ ಸೂಪರ್ ಆಗಿದೆ ನೋಡಿ
ಆವಾಗ ಮೇಲ್ಗಡೆ ಹೋಗಿ ಟಾರಿಸ್ನಿಂದ ಪೇರಳೆ ಹಣ್ಣು ಕೊಯ್ಯುವಾಗ ಮಳೆ ಬರ್ತಿದ್ದು. ಇವಾಗ ನೋಡಿ ಮಳೆ ಹೋಗಿ ಬಿಸಿಲು ಬಂದಿದೆ. ಕೆಳಗಡೆ ಎದ್ದು ನಾನು ಇವಾಗ ಕೊಯ್ತೇನೆ. ನೋಡಿ ಇಲ್ಲೊಂದು ಹಣ್ಣಾಗಿದೆ, ಎಷ್ಟು ಚೆನ್ನಾಗಿದೆ ನೋಡಿ. ತುಂಬನೇ ಇದೆ ಕಾಯಿ ನೋಡಿ. ಆದರೆ ಕೆಲವೊಂದು ಚೆನ್ನಾಗಿರ್ತದೆ, ಕೆಲವೊಂದಕ್ಕೆ ಹುಳ ಬಿದ್ದಿರ್ತದೆ. ಇವಾಗ ಒಂದು ಪೇರಳೆ ಹಣ್ಣನ್ನು ತಿಂತೇನೆ ನೋಡಿ. ಈ ಥರ ಇದ್ದರೆ ತುಂಬನೇ ಟೇಸ್ಟ್ ಆಗಿರ್ತದೆ ತಿನ್ನಲಿಕ್ಕೆ. ತುಂಬನೇ ಚೆನ್ನಾಗಿದೆ. ಹಾಗೆಯೇ ಫ್ರೆಂಡ್ಸ್, ಇವತ್ತಿನ ಈ ಒಂದು ಸಿಂಪಲಾದ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನಾಳೆ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.